ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಶೋ ಇನ್ ಮೊಬೈಲ್. ನಮ್ಮ ಭಾರತ ದೇಶದಲ್ಲಿ ಹಲವಾರು ಸಂಪ್ರದಾಯಗಳನ್ನ ಆ ಪ್ರಾಂತ್ಯಗಳಿಗೆ ತಕ್ಕಂತೆ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಎಲ್ಲ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೂ ಹೇಗೆ? ಯಾವ ಪೂಜೆಗೆ ಯಾವ ಫಲ? ಕುಂಕುಮ ಧಾರಣೆಯ ಮಹತ್ವವೇನು? ರಂಗೋಲಿ ಯಾವ ಸಮಯದಲ್ಲಿ ಹಾಕಬೇಕು? ಇನ್ನು ಹಲವಾರು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ಶೋ ಇನ್ ಮೊಬೈಲ್ ಒಂದು ಹೊಚ್ಚ ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇ ಆಚಾರ ವಿಚಾರ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಿಮ್ಮ ಮುಂದೆ ಬರ್ತಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ದಾರ್ಶನಿಕರು, ಸಹೃದಯಿಗಳು ಆದ ಶ್ರೀಯುತ ರವೀಶ್ ಭಟ್ ಗುರುಜಿಯವರು. ರಕ್ಷಿತಃ, ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗಣಪತಿಯ ಪ್ರಥಮ ಪೂಜೆಯ ವಿಶೇಷತೆ, ತುಳಸಿ ಪೂಜೆ ಹೇಗೆ ಮಾಡಬೇಕು, ನಿತ್ಯ ಪೂಜೆಯನ್ನ ಮಾಡಬೇಕು. ಯಾಕೆ ಅಂತಂದ್ರೆ ದೀರ್ಘ ಸೌಮಂಗಲ್ಯ ಭಾಗ್ಯವನ್ನ ತುಳಸಿ ಕೊಡ್ತಾಳೆ. ಗಂಗಾ ನದಿಯ ಮಹತ್ವ, ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು ನಾನು ಬರ್ತಾ ಇದ್ದೇನೆ ಶೋ ಇನ್ ಮೊಬೈಲ್ ಅರ್ಪಿಸುವ ಆಚಾರ ವಿಚಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ ವೀಕ್ಷಕರೇ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಗುರುಸ್ಮರಣೆಯನ್ನು ಮಾಡ್ತೀವಿ. ಬನ್ನಿ, ನಾವು ಸಾಗರ ತಾಲೂಕಿನ ವರದಹಳ್ಳಿಯಲ್ಲಿರುವ ಶ್ರೀ ಶ್ರೀಧರ ಗುರುಗಳ ಆಶ್ರಮದ ದರ್ಶನವನ್ನು ಪಡೆಯೋಣ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇದು ಶ್ರೀಧರಾಶ್ರಮ. ಕರ್ನಾಟಕ ರಾಜ್ಯದ ಮಲೆನಾಡಿನ ಭಾಗವಾದ ಸಾಗರ ಪ್ರಾಂತ್ಯದಿಂದ 8 ಕಿಲೋಮೀಟರ್ನ ದೂರದಲ್ಲಿ ಆಶ್ರಮವಿದೆ. ದತ್ತಗುರುವಿನ ಜನ್ಮದಿನದಿ ಅವತರಿಸಿರುವೆ ಸದ್ಗುರು ಶ್ರೀ ಶ್ರೀಧರ. ನಾವೀಗ
ಶ್ರೀಧರ ತೀರ್ಥದ ಸಮೀಪವಿದ್ದೇವೆ. ಈ ತೀರ್ಥವನ್ನು ಇಲ್ಲಿಯ ಗುರುಗಳು ಅಭಿಮಂತ್ರಣ ಮಾಡಿ ನೀಡಿದ್ದಂಥದ್ದು. ಗುರುವಿನ ಮೂಲ ಋಷಿಯ ಮೂಲ ತೀರ್ಥದ ಮೂಲ ಹುಡುಕಬಾರದಂತೆ, ಹಾಗೆ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದಾಗ ಇರುವಂತಹ ಕುಷ್ಠರೋಗಗಳು, ಚರ್ಮ ರೋಗಗಳು, ಮೂರ್ಛೆ ರೋಗಗಳು ಎಲ್ಲವೂ ಸಹ ದೂರವಾಗುವಂತಹ ತೀರ್ಥ. ನಂತರದಲ್ಲಿ ನಮಗೆ ಕಾಣ್ತಾ ಇರತಕ್ಕಂಥದ್ದೇ ಕಲ್ಯಾಣಿ. ಈ ವಿಶೇಷ ಕಲ್ಯಾಣಿಗೂ ಸಹ ಅಷ್ಟೇ ಶಕ್ತಿ ಇದೆ. ನಿತ್ಯ ಮಧುಕರಿಯಲ್ಲಿ ವಿದ್ಯಾರ್ಥಿ ದೆಸೆ ಕಳೆದೆ ಸದ್ಗುರು ಶ್ರೀ ಶ್ರೀಧರ, ಆದೆ ಸಜ್ಜನ ಗಡದಿ ರಾಮದಾಸರ ದಾಸ ಸದ್ಗುರು ಶ್ರೀ ಶ್ರೀಧರ, ಗುರು ಸೇವೆಯಲ್ಲಿ ಹಗಲಿರುಳು ದೇಹವತೆ ಇದೆ ಸದ್ಗುರು ಶ್ರೀ ಶ್ರೀಧರ, ಯೌಗಿಕ ಸಮಾಧಿಯಲ್ಲಿ ಶ್ರೀ ಸಮರ್ಥರ. ನಂತರದಲ್ಲಿ ನಾವು 264 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಬೇಕು. ತತ್ವಮಸಿ ಮಂತ್ರವನ್ನು ಚಿತ್ ಪ್ರಕಾಶದಿ ಪಡೆದೆ ಗುರುಮುಖದಿ ಶ್ರೀ ಶ್ರೀಧರ, ಸಂತಸದಿ ಸಂತರ. ಸನ್ನಿಧಾನಕ್ಕೆ ಹೋದ ನಂತರದಲ್ಲಿ ನಿತ್ಯ ಬೆಳಿಗ್ಗೆ 7:15, ಮಧ್ಯಾಹ್ನ 12:15 ಹಾಗೂ ಸಂಜೆ 7:15 ಮಹಾಮಂಗಳಾರತಿಗಳು ಇಲ್ಲಿ ನಡೀತದೆ. ದೇವರಿಗೆ ನಿತ್ಯ ಅಭಿಷೇಕವೂ ಸಹ ಮಾಡ್ತಾರೆ. ರಾಮ ಜಯ ರಾಮ ಜಯ ಜಯ ರಾಮ. ದೇವರ ಮಹಾಮಂಗಳಾರತಿ ಅನಂತರದಲ್ಲಿ ವೇದ ಘೋಷಗಳು ನಡೀತದೆ. ವೇದ ಘೋಷಗಳಾದ ನಂತರದಲ್ಲಿ ನಾವು ಏಕಾಂತ ಗುಹೆಯನ್ನು ನಂತರದಲ್ಲಿ ಗುರುಗಳು ಬಳಸಿರ್ತಕ್ಕಂತಹ ಪ್ರಾಚೀನವಾದಂತಹ ಅವರ ವಸ್ತುಗಳನ್ನು, ವಿಶೇಷವಾಗಿ ಗುರುವಿನ ಪಾದುಕೆಯನ್ನು ನೋಡಬಹುದು. ನಿತ್ಯ ಮಧುಕರಿಯಲ್ಲಿ ವಿದ್ಯಾರ್ಥಿ ದೆಸೆ ಕಳೆದೆ ಸದ್ಗುರು ಶ್ರೀ ಶ್ರೀಧರ, ಆದೆ ಸಜ್ಜನ ಗಡದಿ ರಾಮದಾಸರ ದಾಸ ಸದ್ಗುರು ಶ್ರೀ ಶ್ರೀಧರ, ಗುರು ಸೇವೆಯಲ್ಲಿ ಹಗಲಿರುಳು ದೇಹವತೆ ಇದೆ ಸದ್ಗುರು ಶ್ರೀ 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 ಶ್ರೀಧರ. ಗುರುಗಳ ವೇದ ಪಾಠ ಶಾಲೆ ಇಲ್ಲಿ ನಡೀತದೆ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಧರ್ಮ ಧ್ವಜವೂ ಸಹ ವಿಶೇಷವಾಗಿ ಆ ಧರ್ಮ ಧ್ವಜದ ಕೆಳಗಡೆ ಗುರುಗಳ ಏಕಾಂತ ಅಂತಂದ್ರೆ ಅವರು ನಿತ್ಯ ತಪಸ್ಸನ್ನ ಅಥವಾ ಜಪವನ್ನ 8 ಕಾಲ ಆಚರಿಸಿದ್ರು. ಯೌಗಿಕ ಸಮಾಧಿಯಲ್ಲಿ ಶ್ರೀ ಸಮರ್ಥರ ಕಂಡೆ ಸದ್ಗುರು ಶ್ರೀ ಶ್ರೀಧರ, ನಂತರದಲ್ಲಿ
ಆ ಧ್ವಜದಿಂದ ಕಾನನ ದಾರಿಯಲ್ಲಿ ನಾವು ಇಳಿದು ಕೆಳಗಡೆ ಬಂದಾಗ ನಮಗೆ ಗೋಚರವಾಗ್ತಕ್ಕಂಥದ್ದು ಅನ್ನದಾಸೋಹ. ಗುರುವಿನಪ್ಪಣೆಯಂತೆ ದಕ್ಷಿಣಕ್ಕೆ ನೀ ಬಂದೆ ಸದ್ಗುರು ಶ್ರೀ ಶ್ರೀಧರ. ಕನ್ನಡದ ನೆಲೆ ಕಾದೆ ವೈರಾಗ್ಯ ಭಾಸ್ಕರನೆ ಸದ್ಗುರು ಶ್ರೀ ಶ್ರೀಧರ. ವಿಶೇಷವಾಗಿ ಇಲ್ಲಿ ಗೋಮಾತೆಯ ದರ್ಶನ, ಗೋಮಾತೆಯನ್ನ ಪ್ರತಿನಿತ್ಯವೂ ಎಷ್ಟು ಸಂತೋಷವಾಗಿ ಇಡ್ತಾರೆ ಅಂತಂದ್ರೆ ಅದನ್ನ ಈ ಕ್ಷೇತ್ರಕ್ಕೆ ಬಂದು ನೋಡಿದಾಗ ಮಾತ್ರ ನಮ್ಮ ಅರಿವಿಗೆ ಬರ್ತದೆ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವನ್ ಗುರು ಶ್ರೀಧರ, ನಿನ್ನ ಮೊರೆ ಹೊಕ್ಕವರ ದುಃಖವನ್ನು ನೀ ಹೊತ್ತಿ ಸದ್ಗುರು ಶ್ರೀ ಶ್ರೀಧರ. ಈ ಕ್ಷೇತ್ರದ ಪರಿಚಯವನ್ನ ವಿಶೇಷವಾಗಿ ಇಲ್ಲಿಯ ಆಡಳಿತಾಧಿಕಾರಿಗಳು ತಿಳಿಸಿಕೊಡ್ತಾರೆ ನಿಮಗೆ. ಶ್ರೀಧರ ಸ್ವಾಮಿಗಳು ಮೂಲತಃ ಮಹಾರಾಷ್ಟ್ರದವರು, ದೇಗಲೂರು ಅಂತ ಹೇಳಿ ನಾಂದೇಡ್ ಜಿಲ್ಲೆ ಒಳಗೆ ಬರ್ತದೆ, ಅಲ್ಲಿ ಹುಟ್ಟಿದ್ದು. ಆ ನಂತರ ಅವರು ಹೈದರಾಬಾದ್ನಲ್ಲಿ ವಿದ್ಯಾಭ್ಯಾಸ ಮಾಡಿದರು, ಗುಲ್ಬರ್ಗಾದಲ್ಲಿ ವಿದ್ಯಾಭ್ಯಾಸ ಮಾಡಿದರು, ಆ ನಂತರ ಪುಣೆಯಲ್ಲಿ ಹೋಗಿ ಅಲ್ಲಿ ಅನಾಥ ವಿದ್ಯಾಲಯದಲ್ಲಿ ಅಲ್ಲೂ ಸ್ವಲ್ಪ ದಿವಸ ವಿದ್ಯಾಭ್ಯಾಸ ಮಾಡಿದರು. ಆ ನಂತರ ಈ ವಿದ್ಯೆದಲ್ಲಿ ಏನೂ ಉಪಯೋಗಿಲ್ಲ ಅಂತೇಳಿ ಅವರು ಮೂಲ ಹುಟ್ಟ ಸನ್ಯಾಸಿಗಳು, ಆದ್ದರಿಂದ ಅವರಿಗೆ ಈ ವಿದ್ಯೆದಲ್ಲಿ ಮನಸ್ಸು ನಿಲ್ಲಿಲ್ಲ. ಆಧ್ಯಾತ್ಮ ವಿಚಾರದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಜನತೆ ಉದ್ಧಾರ ಆಗಬೇಕು, ಧರ್ಮೋದ್ಧಾರವಾಗಬೇಕು ಅಂಥೇಳಿ ಅಲ್ಲಿ ಪಳನಿಟ್ಕರ್ ಅಂಥೇಳಿ ಅವರಿಗೊಬ್ಬರು ಮಾರ್ಗದರ್ಶಕರು ಸಿಕ್ಕಿದ್ದರು. ಅವರ ಮಾರ್ಗದರ್ಶನ ಮೇರೆಗೆ ಅವರು ಸಜ್ಜನಗಡಕ್ಕೆ ಹೋದರು. ಸಮರ್ಥ ರಾಮದಾಸರನ್ನು ತಮ್ಮ ಗುರುವನ್ನಾಗಿ ಸ್ವೀಕಾರ ಮಾಡಿ ಅಲ್ಲಿ 3 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದರು. ಆಹಾರ ನಿದ್ರೆ ಯಾವುದೂ ಇಲ್ಲ, ಸಿಕ್ಕರೆ ಸಿಗಬಹುದು, ಇಲ್ಲದಿದ್ದರೆ ಇಲ್ಲ, ನಿದ್ರೆ ಅಂತೂ ಇಲ್ಲವೇ ಇಲ್ಲ. ಅಹೋರಾತ್ರಿ ಆ ಗುರು ಪರಮಾತ್ಮನ ಸೇವೆ ಮಾಡಿ ಅವರಿಗೆ ಸಮರ್ಥರ ಸಾಕ್ಷಾತ್ಕಾರವಾಯಿತು ಸಜ್ಜನಗಡದಲ್ಲಿ. ಇಲ್ಲಿ 54ನೇ ಇಸ್ವಿಯಲ್ಲಿ ಬಂದ ನಂತರ ಇಲ್ಲಿ ಉಳಿತಿದ್ರು, ಚಾತುರ್ಮಾಸಿಯಲ್ಲಿ ಮಾಡಿದರು, ಎಲ್ಲ ಕಡೆಗೂ ಮಾಡಿದರು ಚಾತುರ್ಮಾಸ್ಯವನ್ನು. ಎಲ್ಲ ರಾಜ್ಯಗಳಲ್ಲಿ ಬಹಳಷ್ಟು ಎಲ್ಲೆಲ್ಲಿ ದತ್ತನ ಪೀಠ ಇದೆ ಕಾಶಿಯಲ್ಲಿ ಮಾಡಿದರು, ಮಂಗಳೂರಿನಲ್ಲಿ ಮಾಡಿದರು, ಆನಂತರ ಚಿಕ್ಕಮಗಳೂರು ಅಯ್ಯರ್ ಕಾಫಿ ಪ್ಲಾಂಟೇಷನ್ದಲ್ಲಿ ಅಲ್ಲಿ ಮಾಡಿದರು. ಅಂದರೆ ಎಲ್ಲ ಕಡೆಗೂ ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಅಂತೆಲ್ಲ ಎಲ್ಲೆಲ್ಲಿ ಅವಕಾಶ ಇತ್ತು ಅಲ್ಲೆಲ್ಲ ಮಾಡಿದ್ದಾರೆ, ಸಜ್ಜನಗಳಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಬಹಳ ಕಡೆ ಮಾಡಿದ್ದಾರೆ. ಹೀಗೆ ಅವರಿಂದ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು, ತೊಂದರೆ ತಾಪತ್ರೆಗಳನ್ನು, ರೋಗ ರುಜಿನಾದಿಗಳನ್ನು ಗುಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರ ಕಾಲದಲ್ಲಿ ಇದ್ದಿದ್ದಿಲ್ಲ. ಸಂತತಿ ಇಲ್ಲಿದ್ದವರಿಗೆ ಸಂತತಿ ಕೊಟ್ಟರು. ಯಾವುದೇ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದಿಂದ ನರಳುವಂಥ ರೋಗ ರುಜಿನಾದಿಗಳನ್ನು ಕೂಡ ಇವ್ರ ಕಾಲದಲ್ಲಿ ಇವರ ಅನುಗ್ರಹದಿಂದ ಎಲ್ಲ ಗುಣ ಮಾಡಿದರು. ಇಲ್ಲಿಯೂ ಕೂಡ ತ್ರಿಕಾಲ ಪೂಜೆ, ಅನ್ನದಾನ, ಗೋಸೇವೆ ಇದನ್ನೆಲ್ಲ ಸ್ಥಾಪನೆ ಮಾಡಿದರು. ಇವತ್ತಿಗೂ ಅದು ನಿರಂತರವಾಗಿ ನಡ್ಕೊಂಡು ಬಂದಿದೆ, ಏನೂ ತೊಂದರೆ ತಾಪತ್ರೆಗಳಿಲ್ಲ. ನೀ ತಂದೆ ನೀ ತಾಯಿ ನೀ ಬಂಧು ನೀ ಗೆಳೆಯ ಸದ್ಗುರು ಶ್ರೀ ಶ್ರೀಧರ, ನನಗನ್ಯ ದೈವ ಮಿನ್ನಿ